ತುಂಬಾ ಜನರಲ್ಲಿ ಹೆಂಗಸಾಗಲಿ ಗಂಡಸರಾಗಲಿ ಎಲ್ಲದರಲ್ಲೂ ಈ ಕೂದಲಿನ ಸಮಸ್ಯೆಗಳು ಹೇರ್ ಫಾಲ್ ಪ್ರಾಬ್ಲಮ್ಸ್ ಹೇರ್ ಥಿನ್ನಿಂಗ್ ಪ್ರಾಬ್ಲಮ್ಸ್ ಅಥವಾ ಡ್ಯಾಂಡ್ರಫ್ ಆಗಿರೋ ಪ್ರಾಬ್ಲಮ್ಸ್ ತುಂಬಾ ಕಾಣಿಸ್ತಾ ಇದೆ. ಸೊ ಇದು ತುಂಬಾ ಕಾರಣಗಳು ಇರಬಹುದು ಈ ಹೇರ್ ಲಾಸ್ ಹೇರ್ ಫಾಲ್ ಆಗೋದಕ್ಕೆ. ಮುಖ್ಯವಾಗಿ ಸ್ಟ್ರೆಸ್ ಆಗಿರೋ ಲೈಫ್ ಮತ್ತೆ ಮೆಡಿಕೇಟೆಡ್ ಅಥವಾ ಕೆಮಿಕಲ್ಸ್ ಇರೋ ಶಾಂಪೂಸ್ಗಳು ಬಳಸೋದ್ರಿಂದ ಮತ್ತೆ ತುಂಬಾ ಹೇರ್ ಥಿನ್ ಆಗಿರೋದು ಹೇರ್ ಫಾಲ್ ಜಾಸ್ತಿ ಆಗೋದು ಇದೆಲ್ಲ ಸುಮಾರು ಕಾರಣಗಳು ಆಗಿರ್ಬೋದು. ಸೊ ಯಾವುದೇ ಕಾರಣ ಆದ್ರೂ ನಾವು ಹೇರ್ ಫಾಲ್ಸ್ಗೆ ಇಲ್ಲಿ ಟ್ರೀಟ್ಮೆಂಟ್ಸ್ ಅನ್ನು ಮಾಡ್ತಾ ಇದ್ದೇವೆ. ಸೊ ಮೊದಲನೇದಾಗಿ ನಾವು ಹೇರ್ ರಿಜುವಿನೇಷನ್ ಟ್ರೀಟ್ಮೆಂಟ್ ಅನ್ನು ಮಾಡ್ತೇವೆ. ಸೊ ನಾವು ಈ ಟ್ರೀಟ್ಮೆಂಟ್ನಲ್ಲಿ ಪೇಷಂಟ್ನ ಸ್ವಂತ ಬ್ಲಡ್ ಅನ್ನು ಡ್ರಾ ಮಾಡಿಬಿಟ್ಟು ಸೆಂಟ್ರಿಫ್ಯೂಜ್ ಮಾಡಿ ನಂತರ ಬರುವಂಥ ಪ್ಲಾಸ್ಮಾ ರಿಚ್ ಪ್ರೋಟೀನ್ ಅನ್ನು ಕೂದಲಿಗೆ ಇಂಜೆಕ್ಟ್ ಮಾಡ್ತೀವಿ. ಸೊ ಈ ಟ್ರೀಟ್ಮೆಂಟ್ ಮಾಡಿರೋದ್ರಿಂದ ಹೇರ್ ರಿಜುವಿನೇಟ್ ಆಗಿ ಹೊಸ ಹೇರ್ ಫಾಲಿಕಲ್ಸು ಡೆವಲಪ್ ಆಗುತ್ತೆ. ಸೊ ಇದು ಹೇರ್ ರಿಜುವಿನೇಷನ್ ಟ್ರೀಟ್ಮೆಂಟ್. ಇದಾದ ನಂತರ ತುಂಬ ಜನರಲ್ಲಿ ನಾವು ಹೇರ್ ಲೈನ್ ಕರೆಕ್ಷನ್ಸ್ ಅಂತೂ ನೋಡ್ತೀವಿ. ಅಂದರೆ ಮುಂದೆ ಇರೋ ಕೂದಲು ತುಂಬ ಉದುರೋಗೋದು ಅಥವಾ ಮುಂದೆಯಿಂದಲೇ ಕೂದಲು ಹೋಗಿ ಥಿನ್ ಆಗಿರೋದು ಇಂಥ ಸಮಸ್ಯೆಗಳಿಗೆ ನಾವು ಹೇರ್ ಫಾಲ್ ಟ್ರೀಟ್ಮೆಂಟ್ ಅಥವಾ ಇದನ್ನೇ ಹೇರ್ ಟ್ರಾನ್ಸ್ಪ್ಲಾಂಟ್ ಅಂತ ಮಾಡ್ಬೋದು. ಸೊ ಇದರಲ್ಲಿ ನಾವೇನು ಮಾಡ್ತೀವಿ ಅಂದರೆ ಪೇಷಂಟಿನ ಡೋನರ್ ಏರಿಯಾಯಿಂದ ಅಂದರೆ ತಲೆ ಹಿಂಭಾಗದಿಂದ ಕೂದಲನ್ನು ತೆಗೆದು ಮುಂಭಾಗದಲ್ಲಿ ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ. ಸೊ ಇದನ್ನು ನಾವು ಹೇರ್ ಟ್ರಾನ್ಸ್ಪ್ಲಾಂಟ್ ಅಂತ ಟ್ರೀಟ್ಮೆಂಟನ್ನು ಮಾಡ್ತೇವೆ. ಸೊ ಇದೆಲ್ಲ ಕಾರಣ ಗೊತ್ತಾದ ನಂತರ ತುಂಬ ಜನರಿಗೆ ಬಾಲ್ಡ್ನೆಸ್ ಕೂಡ ಕಾಣಿಸುತ್ತೆ, ಅಂದರೆ ಕೂದಲೇ ಬರದೇ ಇರೋ ಬಾಲ್ಡ್ನೆಸ್ಸು ಕಾಣಿಸುತ್ತೆ. ಸೊ ಅಂಥ ಜನರಿಗೆ ನಾವು ಹೇರ್ ಸಿಸ್ಟಮ್ಸ್ ಹೇರ್ ಪ್ಯಾಚ್ ವಿಗ್ಸ್ ಅನ್ನು ಮಾಡ್ತಾ ಇದ್ದೇವೆ. ಇನ್ನು ಕೆಲವರು ಜನರಿಗೆ ತುಂಬ ಸಮಸ್ಯೆಗಳು ಇದ್ದರೆ ನಾವು ಇಮಿಡಿಯೇಟಾಗಿ ಅವರು ಮೆಜರ್ಮೆಂಟ್ಸ್ ಮಾಡಿ ನಂತರ ಈ ಹೇರ್ ಸಿಸ್ಟಮ್ಸನ್ನು ಡಿಸ್ಪ್ಯಾಚನ್ನು ಮಾಡ್ತೇವೆ. ಸೊ ಕೂದಲಿಗೆ ಸಂಬಂಧಪಟ್ಟಿದ್ದ ಎಲ್ಲ ಟ್ರೀಟ್ಮೆಂಟ್ಸು ಪಾತರೆಡ್ಡಿ ಕ್ಲಿನಿಕ್ಸ್ನಲ್ಲಿ ನಡೆಸ್ತಾ ಇದೆ. ಆಂಧ್ರನಲ್ಲಾಗಲೇ 44 ಬ್ರಾಂಚಸ್, ತೆಲಂಗಾಣದಲ್ಲಿ 55, ಬೆಂಗಳೂರಿನಲ್ಲಿ 28 ಮತ್ತು ಚೆನ್ನೈನಲ್ಲಿ ಆಗಲೇ 4 ಕ್ಲಿನಿಕ್ಸು ಸಕ್ಸಸ್ಫುಲ್ ಆಗಿ ಓಡ್ತಾ ಇದ್ದಾವೆ. ನಿಮ್ಗೆ ಯಾವುದೇ ಕ್ವೈರೀಸ್ ಬೇಕಾದರೂ ನೀವು ನಮ್ಮ ಟೋಲ್ ಫ್ರೀ ನಂಬರ್ 0404142000 ನಂಬರ್ಗೆ ಕಾಲ್ ಮಾಡಿ ಕೇಳ್ಬೋದು. ನಂತರ ಪೇಷಂಟ್ಸ್ಗೆ ಸುಲಭ ಆಗಲಿ ಅಂತ ಪಾತ ಡೆಂಟಲ್ ಅವರು ಈಸಿ EMI ಆಪ್ಷನ್ಸನ್ನು ಸ್ಟಾರ್ಟ್ ಮಾಡಿದ್ದಾರೆ ವಿತ್ 0% ಇಂಟ್ರೆಸ್ಟ್. ಸೊ ಈ ಸ್ಕೀಮಿಂದ ಏನಾಗುತ್ತೆ, ಜನರಿಗೆ ತಿಂಗಳ ತಿಂಗಳ ಸ್ವಲ್ಪ ಸ್ವಲ್ಪ ದುಡ್ಡನ್ನು ಇನ್ಸ್ಟಾಲ್ಮೆಂಟ್ಸ್ ಮೂಲಕ ಕಟ್ಟೋ ಅವಕಾಶ ಆಗುತ್ತೆ ಮತ್ತು ತುಂಬ ಫೈನಾನ್ಷಿಯಲ್ ಬರ್ಡನ್ನು ಆಗದೆ ಇರುತ್ತೆ. ಸೊ ನಿಮಗೆಲ್ಲ ಕ್ವೈರೀಸ್ ಏನೇ ಇದ್ದರೂ ನಮ್ಮ ಪಾರ್ಥ ಡೆಂಟಲ್ನಲ್ಲಿರೋ ಇಷ್ಟು ಬ್ರಾಂಚಸ್ನಲ್ಲೂ ನೀವು ಪರ್ಸ್ನಲ್ ಆಗಿ ವಿಸಿಟ್ ಮಾಡ್ಬೋದು. ಧನ್ಯವಾದ.